ಅಧಿಕಾರಿಗಳು ಬರೀ ರೈತರಿಗೆ ಮಾತ್ರ ಅಲ್ಲ ಗ್ರಾಹಕರಿಗೂ ಮೋಸ ಮಾಡುತ್ತಿರೋದನ್ನ ಇಡೀ ರಾಜ್ಯದ ಜನತೆಗೆ ತಿಳಿಸಲೇಬೇಕು ಅಂತ ನಾವು ಭ್ರಷ್ಟ ಅಧಿಕಾರಿಗಳ ಬೆನ್ನು ಹತ್ತಿದ್ವಿ ರಾತ್ರಿ ಹಗಲು ಕೂತು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ ನಮ್ಮ ಕಾರ್ಯಾಚರಣೆಗೆ ಕೊನೆಗೂ ಫಲ ಸಿಕ್ತು ಆ ಭ್ರಷ್ಟ ಅಧಿಕಾರಿಗಳು ನಮಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಆ ಇಂಟ್ರೆಸ್ಟಿಂಗ್ ಸನ್ನಿವೇಶದ ವಿವರಣೆ ಕೊಡ್ತೀನಿ ಬನ್ನಿ ಶುರುವಾಯಿತು ನಮ್ಮ ಬೇಟೆ ಹಾಪ್ಕಾಮ್ಸ್ನ ಭ್ರಷ್ಟ ಅಧಿಕಾರಿಗಳ ಬಣ್ಣ ಬಯಲು ಮಾಡಲು ನಮ್ಮ ತಂಡ ರೆಡಿಯಾಯಿತು ನಾವು ರಾತ್ರಿ ಸುಮಾರು 8 ಗಂಟೆಗೆ ಬೆಂಗಳೂರಿನ ಕಲಾಸಿಪಾಳ್ಯ ತರಕಾರಿ ಮಾರುಕಟ್ಟೆಗೆ ಎಂಟ್ರಿ ಕೊಟ್ವಿ ಅಲ್ಲಿ ಚಾತಕ ಪಕ್ಷಿಯಂತೆ ಬೇಟೆಗಾಗಿ ಕಾಯುತ್ತಾ ಕುಳಿತೆವು ಮುಂಜಾನೆ 4 ಗಂಟೆ ಸುಮಾರು 4 ಗಂಟೆಯ ಹೊತ್ತಿಗೆ ಹಾಪ್ಕಾಮ್ಸ್ನ 4 ಗಾಡಿಗಳು ಮಾರ್ಕೆಟ್ ಒಳಗೆ ಎಂಟ್ರಿ ಕೊಟ್ಟವು ಆ ಗಾಡಿಯೊಳಗೆ ಮೂಟೆ ಮೂಟೆ ತರಕಾರಿ ತುಂಬಿಸಲು ಪ್ರಾರಂಭಿಸಿದ್ರು ಹಾಗೆ ತರಕಾರಿ ತುಂಬಿದ ಗಾಡಿಗಳು ಮಾರ್ಕೆಟ್ನಿಂದ ಹೊರಟವು ನಾವು ಆ ಗಾಡಿಗಳನ್ನು ಚೇಸ್ ಮಾಡಿದೆವು ಅವು ಸೀದಾ ಲಾಲ್ಬಾಗ್ನಲ್ಲಿರೋ ಹಾಪ್ಕಾಮ್ಸ್ ಮೈದಾನದೊಳಗೆ ಎಂಟ್ರಿ ಕೊಟ್ಟವು ಗಾಡಿಗಳಿಂದ ಮೂಟೆ ಮೂಟೆ ತರಕಾರಿಗಳನ್ನು ಇಳಿಸಲು ಪ್ರಾರಂಭಿಸಿದವು ಅದರಲ್ಲಿ ಬೀನ್ಸ್ ಕ್ಯಾರೆಟ್ ಸೌತೆಕಾಯಿ ಗೆಣಸು ಕ್ಯಾಪ್ಸಿಕಂ ಬಾಳೆಕಾಯಿ ಎಲ್ಲವೂ ಇತ್ತು ನಮ್ಮ ಅಚಾನಕ್ ಎಂಟ್ರಿಯಿಂದ ತಬ್ಬಿಬ್ಬಾದ ಹಾಪ್ಕಾಮ್ ಸಿಬ್ಬಂದಿ ಮೊದಲು ಇವೆಲ್ಲ ರೈತರಿಂದ ಬಂದಿದ್ದು ಅಂದ್ರು ರೈತರು ಬೆಳೆಯಲ್ವಾ ಈ ರೈತರು ಬೆಳೆಯಲ್ವ ಈಗ ಆ ಬಳಿಕ ನಮ್ಮ ರಾಜ್ಯದಲ್ಲಿ ರೈತರು ಕ್ಯಾರೆಟ್ ಗೆಣಸು ಬೆಳೆಯೋದನ್ನೇ ನಿಲ್ಲಿಸಿದ್ದಾರೆ ಅದಕ್ಕೆ ಮಾರ್ಕೆಟ್ ಇಂದ ಖರೀದಿಸಿದ್ವಿ ಅಂದ್ರು ಬ್ಯಾಕಲ್ಲಿ ಹಿಂದೆ ಬಂದಲ್ಲ ಅದ್ರ ಹಿಂದೆ ಮಾರ್ಕೆಟ್ ಇಂದ ಬಂದೆ ಜೊತೆಗೆ ಬಂದೆ ಈಗ ಜಸ್ಟ್ ನಾನು ಅದನ್ನ ಇಳಿಸೋದು ಎಲ್ಲ ನಾನೇ ನೋಡಿದ್ದೀನಿ ಅದಕ್ಕೆ ಮಾರ್ಕೆಟ್ ಇಂದ ತಗೊಂಡ್ ಬಂದ್ಬಿಡೋದ ಅದು ಇಲ್ಲಿ ಬರಲ್ಲ ಡೈರೆಕ್ಟ್ ಇಲ್ಲಿ ಬರಲ್ಲ ಆಂಧ್ರದಿಂದ ಬರುತ್ತೆ ಕರಲ್ಲ ಇಲ್ಲಿ ಬರಲ್ಲ ನಮ್ಮ ರಾಜ್ಯದ ರೈತರು 100 ಟನ್ ಕ್ಯಾರೆಟ್ ಬಿಡದು ಇಡೀ ನಾಡಿನ ಜನತೆಗೆ ತಿನ್ನಿಸ್ತಿದ್ರೆ ನಮ್ಮ ಹಾಪ್ಕಾಮ್ ಅಧಿಕಾರಿಗಳಿಗೆ ಊಟಿ ಕ್ಯಾರೆಟೇ ಬೇಕಂತೆ ಮಂಗಳೂರು ಸೌತೆ ಬಾಳೆಕಾಯಿನ ತಮಿಳುನಾಡು ರೈತರಿಂದಲೇ ಖರೀದಿಸ್ತಾರೆ ಎಲ್ಲವೂ ಕಮಿಷನ್ ಮಾಯೆ ಈ ಬಗ್ಗೆ ಹಾಪ್ಕಾಮ್ ವ್ಯವಸ್ಥಾಪಕ ನಿರ್ದೇಶಕ ಕದಿರೇಗೌಡರಲ್ಲಿ ಕೇಳಿದ್ರೆ ತಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ರು ಬಟ್ ಪ್ರತಿದಿನ ಬರೋದಿಲ್ಲ ಈಗ ತಾವೇನು ಹೇಳಿದ್ರೆ ಇದನ್ನು ಹೇಳಿದ್ರಲ್ಲ ಇದನ್ನು ನಾವು ವೆರಿಫೈ ಮಾಡ್ತೀವಿ ಅವತ್ತೆಂದು ಯಾವ್ಯಾವುದು ಆ ಇದನ್ನು ಡೇಟ್ ಹೇಳಿದರೆ ನಾವು ವೆರಿಫೈ ಮಾಡ್ತೀವಿ ಅದನ್ನು ವೆರಿಫೈ ಮಾಡಿ ನಾವು ಆ ಥರ ರೈತಿಂದ ಇಂಡೆಂಟ್ ಇತ್ತ ಇಲ್ವೋ ಅಂತ ವೆರಿಫೈ ಪರಿಶೀಲನೆ ಮಾಡಿ ನಾವು ಅದ್ರ ಬಗ್ಗೆ ನಾವು ಕ್ರಮ ವಹಿಸ್ತೀವಿ ಬಟ್ ಊಟಿ ಕ್ಯಾರೆಟ್ಗಂತೂ ಡೈಲಿ ಹೋಗುತ್ತೆ ಊಟಿ ಕ್ಯಾರೆಟ್ ಮಂಗಳೂರು ಸೌತೆಕಾಯಿ ನಮ್ಮಲ್ಲಿ ಯಾವುದು ಬರಲ್ವೋ ಅಂಥವಕ್ಕೆ ಮಾತ್ರ ಪ್ರತಿದಿನ ಹೋಗ್ತಾರೆ ಇದೇ ರೀತಿ ರೈತರನ್ನ ದೂರ ಇರಿಸಿ ಕಮಿಷನ್ ಆಸೆಗೆ ಮೋಸದ ವ್ಯವಹಾರ ನಡೆಸುತ್ತಿರೋದ್ರಿಂದ 500 ಮಳಿಗೆಗಳ ಪೈಕಿ ಕೇವಲ 150 ಮಳಿಗೆಗಳು ಇವತ್ತು ಕಾರ್ಯನಿರ್ವಹಿಸುತ್ತಿವೆ
ಇದೇ ರೀತಿ ಮುಂದುವರೆದ್ರೆ ಹಾಪ್ಕಾಮ್ಸ್ ಇತಿಹಾಸ ಪುಟ ಸೇರೋದ್ರಲ್ಲಿ ಅನುಮಾನವೇ ಇಲ್ಲ. ನೋಡಿದ್ರ ಸ್ನೇಹಿತರೆ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ಹಾಪ್ಕಾಮ್ಸ್ ಮಳಿಗೆಯಲ್ಲಿ ಮಾರಾಟ ಆಗೋ ಹಣ್ಣು ತರಕಾರಿಗಳೆಲ್ಲ ರೈತರಿಂದ ಬಂದಿರೋದಲ್ಲ ಅನ್ನುವಂಥದ್ದನ್ನ, ಒಂದೊಳ್ಳೆ ವ್ಯವಸ್ಥೆನ ಈ ಭ್ರಷ್ಟ ಅಧಿಕಾರಿಗಳು ಕಮಿಷನ್ಗಾಗಿ ಹೇಗೆಲ್ಲ ಕೊಂದು ಹಾಕ್ತಾರೆ ಅನ್ನೋದನ್ನ ಈಗಲಾದರೂ ತೋಟಗಾರಿಕಾ ಸಚಿವರು ನಿದ್ದೆಯಿಂದ ಎದ್ದು ಇಲ್ಲೊಂದು ಸ್ವಚ್ಛತಾ ಅಭಿಯಾನನ ಮಾಡಬೇಕು. ಭ್ರಷ್ಟರನ್ನ ತಕ್ಷಣ ಮನೆಗೆ ಓಡಿಸ್ಬೇಕು. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.